ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಮಣಿಪುರ ಇನ್ನೂ ಶಾಂತಗೊಂಡಿಲ್ಲ. ಬಹುಶಃ ಅಲ್ಲಿ ಸಂಪೂರ್ಣವಾಗಿ ಸೇನೆಗೆ ಸ್ವಾತಂತ್ರ್ಯವನ್ನು ಕೊಡುವವರೆಗೆ ಅದು ಶಾಂತಗೊಳ್ಳುವ ಸೂಚನೆಗಳು ಕೂಡ ಕಂಡು ಬರ್ತಾ ಇಲ್ಲ. ಅಲ್ಲಿ ವಿವಿಧ ಪ್ರತ್ಯೇಕತಾವಾದಿ ಗುಂಪುಗಳು ವಿಪರೀತ ಪ್ರಮಾಣದಲ್ಲಿ ಆಕ್ಟಿವ್ ಆಗಿವೆ. ಮ್ಯಾನ್ಮಾರ್ ಮೂಲಕ ಭಾರಿ ಪ್ರಮಾಣದ ಆಯುಧಗಳ ಸರಬರಾಜು ನಡೀತಾ ಇದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಅಲ್ಲಿನ ಪ್ರತ್ಯೇಕತಾವಾದಿಗಳು ಆಯುಧಗಳ ಜೊತೆಗಿನ ವಿಡಿಯೋಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಅಲ್ಲಲ್ಲಿ ಪೊಲೀಸರು ಹಾಗೂ ಅಸ್ಸಾಂ ರೈಫಲ್ಸ್ ಪಡೆಗಳ ಮೇಲೆ ದಾಳಿ ನಡೀತಾ ಇದೆ. ಕುಕಿಗಳ ವಿರುದ್ಧ ಮೇತಿಗಳು, ಮೇತಿಗಳ ವಿರುದ್ಧ ಕುಕಿಗಳ ದಾಳಿಗಳು ಕೂಡ ಮುಂದುವರಿತಲೇ ಇವೆ. ಕಳೆದ ಎರಡೂವರೆ ತಿಂಗಳಲ್ಲಿ ಅಲ್ಲಿ ಸಾವಿಗೀಡಾದವರ ಸಂಖ್ಯೆ 100 ದಾಟ್ತಾ ಇದೆ. ಸಾವಿರಾರು ಮಂದಿ ಮಣಿಪುರದಲ್ಲಿ ಮನೆ ಮಠ ಕಳ್ಕೊಂಡು ನಿರಾಶ್ರಿತ ಶಿಬಿರಗಳ ಪಾಲಾಗಿದ್ದಾರೆ. ಇನ್ನಷ್ಟು ಮಂದಿ ಅಕ್ಕಪಕ್ಕದ ರಾಜ್ಯಗಳಿಗೆ ವಲಸೆ ಹೋಗ್ತಾ ಇದ್ದಾರೆ. ಮಣಿಪುರದ ಪರಿಸ್ಥಿತಿಯ ಕುರಿತಂತೆ ಗೃಹ ಸಚಿವ ಅಮಿತ್ ಶಾ ಸರಣಿ ಸಭೆಗಳನ್ನು ಮಾಡಿದ್ದಾರೆ. ರಾಷ್ಟ್ರಾಧ್ಯಕ್ಷೆ ದ್ರೌಪದಿ ಮುರ್ಮು ಮಣಿಪುರದ ಗವರ್ನರ್ ಅವರನ್ನ ಕರೆಸಿಕೊಂಡು ಮಾಹಿತಿ ಪಡ್ಕೊಂಡಿದ್ದಾರೆ. ಆದರೆ ಅಲ್ಲಿನ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಸುಧಾರಿಸುವುದಕ್ಕೆ, ಕಂಟ್ರೋಲ್ಗೆ ತಗೊಳ್ಳೋದಕ್ಕೆ ಇದುವರೆಗೆ ಸಾಧ್ಯ ಆಗಿಲ್ಲ. ಹಾಗಾದರೆ ಏನಾಗ್ತಾ ಇದೆ ಮಣಿಪುರದಲ್ಲಿ, ಅಲ್ಲಿನ ಸದ್ಯದ ಪರಿಸ್ಥಿತಿ ಏನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೇ, ಮಣಿಪುರದಲ್ಲಿ ಬಹುಸಂಖ್ಯಾತ ಮೇತಿಗಳು ಹಾಗೂ ಕುಕಿಗಳ ನಡುವೆ ಹಿಂಸಾಚಾರ ಭುಗಿಲೆದ್ದದ್ದು 3 ತಾರೀಕು. ಅಲ್ಲಿ ಬಹುಸಂಖ್ಯಾತರಾಗಿರುವ ಮೇತಿಗಳು ತಮಗೂ ಕೂಡ ಶೆಡ್ಯೂಲ್ ಟ್ರೈಬ್ಸ್ನ ಸ್ಥಾನಮಾನ ಕೊಡಿ ಅಂತ ಬಹಳಷ್ಟು ವರ್ಷಗಳಿಂದಲೂ ಕೇಳ್ತಾ ಇದ್ರು. ಮಣಿಪುರ ಅನ್ನೋದು ಬುಡಕಟ್ಟು ಜನ ವಾಸ ಮಾಡೋ ರಾಜ್ಯ. ಅಲ್ಲಿ ಮೇತಿಗಳು, ಕುಕಿಗಳು ಹಾಗೂ ನಾಗಾ ಬುಡಕಟ್ಟು ಜನ ವಾಸ ಮಾಡ್ತಾರೆ. ಮಣಿಪುರ ಪಕ್ಕದ ಮ್ಯಾನ್ಮಾರ್ ಜೊತೆ ಗಡಿ ಹಂಚಿಕೊಳ್ಳುತ್ತೆ. ಈ ಮೂರು ಬುಡಕಟ್ಟುಗಳು ಮ್ಯಾನ್ಮಾರ್ ಅಲ್ಲಿ ಕೂಡ ಭಾರತದ ಗಡಿಯ ಗ್ರಾಮಗಳಲ್ಲಿವೆ. ಹೀಗಾಗಿ ಅಲ್ಲಿನ ಜನಕ್ಕೆ ಮ್ಯಾನ್ಮಾರ್ ಜೊತೆ ಹೆಚ್ಚಿನ ನಂಟಿದೆ. ಹಾಗೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಅಲ್ಲಿನ ಒಂದಷ್ಟು ಜನಕ್ಕೆ ಮಣಿಪುರವನ್ನ ಭಾರತದಲ್ಲಿ ವಿಲೀನ ಮಾಡೋದು ಇಷ್ಟ ಇರಲಿಲ್ಲ. ಅವರು ಪ್ರತ್ಯೇಕವಾಗಿರೋಣ ಅಥವಾ ಮ್ಯಾನ್ಮಾರ್ ಜೊತೆ ಸೇರಿಬಿಡೋಣ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಆದರೆ ಮಣಿಪುರವನ್ನ ತಾಳ್ತಾ ಇದ್ದ ರಾಜನಿಗೆ ಮ್ಯಾನ್ಮಾರ್ ಜೊತೆ ಸೇರುವುದು ಇಷ್ಟ ಇರಲಿಲ್ಲ. ರಾಜ ಮಣಿಪುರವನ್ನ ಭಾರತದಲ್ಲಿ ವಿಲೀನ ಮಾಡ್ದ. ಅದು ಅವತ್ತಿನ ಒಂದಷ್ಟು ಮೇತಿ ಹಾಗೂ ಕುಕಿ ನಾಯಕರಿಗೆ ಇಷ್ಟ ಆಗಲಿಲ್ಲ. ಅದೇ ಸಮಯಕ್ಕೆ ನಾಗಾಲ್ಯಾಂಡ್ ಅಲ್ಲಿ ಗ್ರೇಟರ್ ನಾಗಾಲ್ಯಾಂಡ್ ಮೂವ್ಮೆಂಟ್ ಶುರು ಆಯಿತು. ನಾಗಾಗಳು ಎಲ್ಲೆಲ್ಲಿ ತಮ್ಮ ಬುಡಕಟ್ಟು ಜನ ವಾಸ ಮಾಡ್ತಾ ಇದೆಯೋ ಆ ಎಲ್ಲ ಪ್ರದೇಶಗಳನ್ನು ಸೇರಿಸಿ ಗ್ರೇಟರ್ ನಾಗಾಲ್ಯಾಂಡ್ ಮಾಡೋದಕ್ಕೆ ಒತ್ತಾಯವನ್ನು ಹೇರಿದ್ರು. ಅದಕ್ಕಾಗಿ ಸಶಸ್ತ್ರ ಹೋರಾಟ ಶುರುವಾಯಿತು. ಅದರ ಹಿಂದೆ ಚೈನಾ ಮತ್ತು ಪಾಕಿಸ್ತಾನಗಳು ನಿಂತವು. ಅವತ್ತಿನ ಕೇಂದ್ರ ಸರ್ಕಾರ ಕೂಡ ಈಶಾನ್ಯ ರಾಜ್ಯಗಳ ವಿಷಯದಲ್ಲಿ ವಿಚಿತ್ರವಾದ ಕಾನೂನುಗಳನ್ನು ಜಾರಿಗೆ ತರುವ ಮೂಲಕ ಇದು ಭಾರತದಿಂದ ಭಾವನಾತ್ಮಕವಾಗಿ, ಧಾರ್ಮಿಕವಾಗಿ ದೂರ ಉಳಿಯುವುದಕ್ಕೆ ಏನು ಬೇಕೋ ಅದೆಲ್ಲವನ್ನು ಮಾಡಿತು. ಪರಿಣಾಮ ಅಲ್ಲಿ ಮಿಷನರಿ ಚಟುವಟಿಕೆಗಳು ತೀವ್ರವಾಗ್ತಾ ಹೋದವು. ಜೊತೆಗೆ ಪ್ರತ್ಯೇಕತಾವಾದ ಕೂಡ ಬೆಳೀತಾ ಹೋಯಿತು. ಇಲ್ಲಿ ಹೀಗೆ ಗ್ರೇಟರ್ ನಾಗಾಲ್ಯಾಂಡ್ ಹೋರಾಟ ಶುರುವಾದ ಕೂಡಲೇ ಮಣಿಪುರದ ಮೇಥಿಗಳು ಹಾಗೂ ಕುಕ್ಕಿಗಳಿಗೆ ಒಂಥರ ಅಸ್ಥಿರತೆ ಶುರುವಾಯಿತು. ಅವರು ನಾಗಾಗಳ ವಿರುದ್ಧ ಹೋರಾಟ ಕಿಳಿದ್ರು. ಅದಕ್ಕಾಗಿ ಎರಡೂ ಬಣಗಳು ಸಶಸ್ತ್ರ ಪಡೆಗಳನ್ನು ನಿರ್ಮಾಣ ಮಾಡಿಕೊಂಡವು. ಒನ್ಸ್ ಅಗೇನ್ ಇಲ್ಲಿನ ಮೇಥಿಗಳ ಹಾಗೂ ಕುಕ್ಕಿಗಳ ಪ್ರತ್ಯೇಕತಾವಾದದ ಹೋರಾಟಕ್ಕೆ ಕೂಡ ಚೈನಾನೇ ಬೆಂಬಲ ಕೊಡ್ತು. ಯುನೈಟೆಡ್ ನ್ಯಾಷನಲ್ ಲಿಬರೇಷನ್ ಫ್ರಂಟ್ UNLF, ಪೀಪಲ್ಸ್ ಲಿಬರೇಷನ್ ಆರ್ಮಿ ಆಫ್ ಮಣಿಪುರ್, ಕಂಗ್ಲಿ ಯಾವೋಲ್ ಕನ್ನಾಲೂಪ್, ಪೀಪಲ್ಸ್ ರೆವಲ್ಯೂಷನರಿ ಪಾರ್ಟಿ ಆಫ್ ಕಂಗ್ಲಿಪಾಕ್ ಮುಂತಾದ ಹೆಸರಲ್ಲಿ ಒಂದಷ್ಟು ಸಂಘಟನೆಗಳಲ್ಲಿ ಹುಟ್ಟುಕೊಂಡವು. ಅವುಗಳಿಗೆ ವಿರುದ್ಧವಾಗಿ ಕುಕಿಗಳು ತಮ್ಮದೇ ಆದ ಕುಕಿ ರೆವಲ್ಯೂಷನರಿ ಆರ್ಮಿ KRA ಹೆಸರಲ್ಲಿ ಸುಮಾರು 25 ಪ್ರತ್ಯೇಕತಾವಾದಿ ಸಂಘಟನೆಗಳು ಒಟ್ಟುಗೂಡಿಕೊಂಡವು. ಅಲ್ಲಿ ಪರಸ್ಪರ ಹೊಡೆದಾಟ ಶುರುವಾಯಿತು. ಕೇಂದ್ರ ಸರ್ಕಾರ ಮಣಿಪುರದಲ್ಲಿ ಆಫ್ಸ್ಪಾ ಅಂದ್ರೆ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆಕ್ಟ್ ಅನ್ನು ಜಾರಿ ಮಾಡಿತು. ಆದರೆ ಅಲ್ಲಿ ಬುಡಕಟ್ಟು ಜನಾಂಗಗಳ ನಡುವಿನ ಪರಸ್ಪರ ಯುದ್ಧ ಮತ್ತು ಪ್ರತ್ಯೇಕತಾವಾದಿ ಪಡೆಗಳ ಆಟೋಪವನ್ನು ನಿಯಂತ್ರಿಸುವುದಕ್ಕೆ ಸಾಧ್ಯ ಆಗಲಿಲ್ಲ. ಈ ಮಧ್ಯೆ ಕೇಂದ್ರ ಸರ್ಕಾರ ಅಲ್ಲಿನ ವಿವಿಧ ಸಂಘಟನೆಗಳ ಜೊತೆ ಮಾತುಕತೆಗೆ ಮುಂದಾಯಿತು. ಅದರ ಪರಿಣಾಮ ಅಲ್ಲೊಂದಷ್ಟು ನಿರಂತರ ಮಾತುಕತೆ ಸಂಧಾನದ ನಂತರ ಸೇನಾಪಡೆಗಳು ಹಾಗೂ ಪ್ರತ್ಯೇಕತಾವಾದಿಗಳ ನಡುವೆ ಸಸ್ಪೆನ್ಷನ್ ಆಫ್ ಆಪರೇಷನ್ ಒಪ್ಪಂದ ನಡೆಯಿತು. ಜೊತೆಗೆ ಇನ್ನು ಕೆಲ ಸಂಘಟನೆಗಳು ತಮ್ಮ ನೆಲೆಯನ್ನು ಮಣಿಪುರದಿಂದ ಪಕ್ಕದ ಮ್ಯಾನ್ಮಾರ್ಗೆ ಬದಲಿಸಿಕೊಂಡವು. ಅವು ಆಗಾಗ ಬಂದು ಮಣಿಪುರದಲ್ಲಿ ದಾಳಿ ಮಾಡೋದು, ಮ್ಯಾನ್ಮಾರಲ್ಲಿ ತಲೆಮರೆಸ್ಕೊಳ್ಳೋದು ಇಂಥ ಚಟುವಟಿಕೆಗಳನ್ನು ನಡೆಸ್ತಾ ಇದ್ರಾದರೂ ಕಳೆದ 6 ವರ್ಷಗಳಿಂದ ಮಣಿಪುರ ಗಲಭೆಗಳಿಲ್ಲದ ಹಾಗೆ ಒಂಥರ ಶಾಂತವಾಗಿತ್ತು. ಆದರೆ ಮೊನ್ನೆ ಈ ಮೇತಿಗಳು ತಮಗೂ ಬುಡಕಟ್ಟು ಸ್ಥಾನಮಾನಗಳು ಬೇಕು ಅಂತ ಹೋರಾಟ ನಡೆಸ್ತಿದ್ರಲ್ಲ, ಆ ಬಗ್ಗೆ ಪ್ರಕರಣ ನ್ಯಾಯಾಲಯದಲ್ಲಿತ್ತು. ಮಣಿಪುರದ ಹೈಕೋರ್ಟ್ ಮೇತಿಗಳಿಗೆ ಶೆಡ್ಯೂಲ್ ಟ್ರೈಬ್ಸ್ ಸ್ಥಾನಮಾನವನ್ನು ಕೊಡಿ ಅಂತ ತೀರ್ಪನ್ನು ಕೊಡ್ತು. ಅದು ಅಲ್ಲಿ ಬೆಂಕಿ ಹೊತ್ಕೊಳ್ಳೋದಕ್ಕೆ ಕಾರಣ ಆಯಿತು. ಅಲ್ಲಿ ಬೇರೆ ಬೇರೆ ಕಾರಣಗಳಿಂದ ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ಬೆಳೆಸ್ಕೊಂಡಿದ್ದ ಸಂಘಟನೆಗಳು ಈ ನ್ಯಾಯಾಲಯದ ತೀರ್ಪನ್ನ ಮುಂದಿಟ್ಟುಕೊಂಡು ಪ್ರತಿಭಟನೆಗಳಿಗೆ ಮುಂದಾದವು. ಅಲ್ಲಿ ಮೇತಿಗಳಿಗೆ ಶೆಡ್ಯೂಲ್ ಟ್ರೈಬ್ಸ್ನ ಸ್ಥಾನಮಾನ ಸಿಕ್ಕರೆ ಈಗ ನಾಗಾ ಹಾಗೂ ಕುಕಿ ಜನಾಂಗ ಇರುವ ಭೂಭಾಗದಲ್ಲಿ ಮೇತಿಗಳು ಜಮೀನು ಖರೀದಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಅಲ್ಲಿ ಇವರು ವಾಸ ಮಾಡುವ ಅವಕಾಶವನ್ನು ಪಡ್ಕೊಳ್ತಾರೆ. ಜೊತೆಗೆ ಸರ್ಕಾರಿ ಕೆಲಸಗಳಲ್ಲಿ ಕೂಡ ಮೇತಿಗಳಿಗೆ ಒಂದಷ್ಟು ಮೀಸಲಾತಿ ಸಿಗುತ್ತೆ.
ಸದ್ಯಕಲ್ಲಿನ ಪರಿಸ್ಥಿತಿ ಹೇಗಿದೆ ಅಂದ್ರೆ ಅಲ್ಲಿನ ಗುಡ್ಡಗಾಡು ಪ್ರದೇಶಗಳಲ್ಲಿ ಅಂದ್ರೆ ಈ ಕುಕ್ಕಿ ಹಾಗೂ ನಾಗಾ ಜನಾಂಗ ವಾಸ ಮಾಡುವ ಪ್ರದೇಶಗಳಲ್ಲಿ ಜಮೀನು ಖರೀದಿ ಮಾಡುವ ಅಲ್ಲಿ ನೆಲೆಸುವ ಅವಕಾಶ ಮೇತಿಗಳಿಗಿಲ್ಲ ಮಣಿಪುರದಲ್ಲಿ ಇಂಫಾಲ ಮತ್ತು ಸುತ್ತಮುತ್ತಲಿನ ಕಣಿವೆ ಪ್ರದೇಶ ಏನಿದೆ ಅಲ್ಲಿ ಮೇತಿ ಜನಾಂಗ ವಾಸ ಮಾಡುತ್ತೆ ಅವರು ಮಣಿಪುರದ ಬಹುಸಂಖ್ಯಾತ ಜನ ಸುಮಾರು ಶೇಕಡಾ 53 ಕ್ಕೂ ಹೆಚ್ಚು ಜನ ಮೇತಿಗಳಲ್ಲಿದ್ದಾರೆ ಹಾಗೆ ಮಣಿಪುರದ ಗುಡ್ಡಗಾಡು ಪ್ರದೇಶಗಳೇನಿವೆ ಅಲ್ಲಿ ಕುಕ್ಕಿಗಳು ಹಾಗೂ ನಾಗಾಗಳು ವಾಸ ಮಾಡುತ್ತಾರೆ ಆ ಜಾಗಗಳಲ್ಲಿ ಕುಕ್ಕಿ ಮತ್ತು ನಾಗಾ ಬುಡಕಟ್ಟು ಪಂಗಡಗಳನ್ನು ಬಿಟ್ರೆ ಬೇರೆ ಯಾರಿಗೂ ಕೂಡ ಆಸ್ತಿಪಾಸ್ತಿಗಳನ್ನು ಖರೀದಿ ಮಾಡುವ ಶಾಶ್ವತವಾಗಿ ನೆಲೆ ನಿಲ್ಲುವ ಅವಕಾಶ ಇಲ್ಲ ಹೀಗಾಗಿ ಈ ಗುಡ್ಡಗಾಡು ಪ್ರದೇಶಗಳೆಲ್ಲ ಕುಕ್ಕಿ ಸಮುದಾಯದ ಕೆಲ ಮುಖಂಡರ ಹಿಡಿತಕ್ಕೆ ಒಳಪಟ್ಟಿವೆ ಅಲ್ಲಿ ಒಂದಷ್ಟು ಜನ ಗಾಂಜಾ ಬೆಳೀತಾರೆ ಅಫೀಮ್ ಬೆಳೀತಾರೆ ಅದನ್ನು ಮ್ಯಾನ್ಮಾರ್ ಬಾಂಗ್ಲಾದೇಶದ ಮೂಲಕ ಬೇರೆ ದೇಶಗಳಿಗೆ ಸಾಗಾಣಿಕೆ ಮಾಡ್ತಾರೆ ಅದು ಕೋಟ್ಯಂತರ ಆದಾಯವನ್ನು ಅವರಿಗೆ ತಂದುಕೊಡ್ತಾ ಇದೆ ಅಂಥ ಜಾಗಕ್ಕೆ ಮೇತಿಗಳು ಬರ್ತಾರೆ ಅಂದ್ರೆ ಅಲ್ಲಿ ವ್ಯಾಪಾರಕ್ಕೆ ಹೊಳತಾ ಬೀಳುತ್ತೆ ಅನ್ನೋದು ಕುಕ್ಕಿ ನಾಯಕರ ಭಯಕ್ಕೆ ಕಾರಣ ಆಯಿತು ಹೀಗಾಗಿ ಅವರು ಪ್ರತಿಭಟನೆಗೆ ಮುಂದಾದರು ಜೊತೆಗೆ ಮೇತಿಗಳಿಗೆ ಮೀಸಲಾತಿ ಸಿಕ್ಕರೆ ನಿಮಗೆ ತೊಂದರೆ ಆಗುತ್ತೆ ಅಂತ ಕುಕ್ಕಿ ಬುಡಕಟ್ಟು ಜನಾಂಗದ ಯುವಕರನ್ನ ಪ್ರಚೋದಿಸಿದ್ರು ಹೀಗಾಗಿ ಅಲ್ಲಿ ಪ್ರತಿಭಟನೆಗಳು ತೀವ್ರ ಸ್ವರೂಪವನ್ನು ಪಡ್ಕೊಂಡವು ಇದೇ ಸಮಯದಲ್ಲಿ ಮೇತಿ ಸಂಘಟನೆಗಳಿದ್ವಲ್ಲ ಅವುಗಳ ಜೊತೆ ಅಲ್ಲಿನ ರಾಜ್ಯ ಸರ್ಕಾರ ಶರಣಾಗತಿಯ ಮಾತುಕತೆಯನ್ನು ನಡೆಸ್ತಾ ಇತ್ತು ಮೇತಿ ಸಂಘಟನೆಗಳ ಉಗ್ರರು ಆಯುಧಗಳನ್ನು ಸರೆಂಡರ್ ಮಾಡಿ ಸರ್ಕಾರಕ್ಕೆ ಶರಣಾಗಿ ಅಂತ ತಿಳಿಸಲಾಗಿತ್ತು ಅದಕ್ಕೆ ಆ ಸಂಘಟನೆಗಳ ಒಂದಷ್ಟು ಜನ ಒಪ್ಪಿದ್ರು ಅವರು ಮ್ಯಾನ್ಮಾರ್ನ ಗಡಿ ದಾಟಿ ಮಣಿಪುರಕ್ಕೂ ಬಂದಿದ್ರು ಅದೇ ಸಮಯಕ್ಕೆ ಟ್ರೈಬಲ್ ಏಕತಾ ಯಾತ್ರೆಯ ಮೂಲಕ ಕುಕ್ಕಿಗಳು ಗಲಭೆ ಎಬ್ಬಿಸಿದ್ರು ಮ್ಯಾನ್ಮಾರ್ನಿಂದ ಬಂದಿದ್ದ ಉಳಿದ ಸಂಘಟನೆಗಳಿದ್ವಲ್ಲ ಅವು ಇದ್ದಕ್ಕಿದ್ದ ಹಾಗೆ ಆಕ್ಟಿವ್ ಆಗಿ ಹೋದ್ವು ಪರಿಣಾಮ ಮೇತಿಗಳು ಹಾಗೂ ಕುಕ್ಕಿಗಳ ನಡುವೆ ಸಂಘರ್ಷ ಶುರುವಾಯಿತು ಪರಸ್ಪರ ಒಬ್ಬರನ್ನೊಬ್ಬರು ಕೊಂದುಕೊಳ್ಳೋದಕ್ಕೆ ನಿಂತರು ಕುಕ್ಕಿಗಳು ವಾಸ ಮಾಡುವ ಹಳ್ಳಿಗಳ ಮೇಲೆ ಮೇತಿ ಪಡೆಗಳು ದಾಳಿ ಮಾಡಿದ್ವು ಹಾಗೆ ಮೇತಿಗಳ ಮನೆಗಳಿಗೆ ಕುಕ್ಕಿ ಪಡೆಗಳು ಕೂಡ ಬೆಂಕಿ ಹಚ್ಚಿದ್ವು ಇದು ಇವತ್ತು ಮಣಿಪುರ ಹೊತ್ತಿ ಉರಿಯೋದಕ್ಕೆ ಕಾರಣವಾಗ್ತಾ ಇರುವ ಅಂಶ ಇನ್ನು ಈ ನಡುವೆ ಶೆಡ್ಯೂಲ್ಡ್ ಟ್ರೈಬ್ಸ್ಗೆ ಮೇತಿಗಳನ್ನು ಸೇರಿಸುವ ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆ ಕೊಟ್ಟಿದೆ ಆದರೆ ಅಲ್ಲಿ ಗಲಭೆಗಳು ಮಾತ್ರ ನಿಂತಿಲ್ಲ ಅದನ್ನು ನಿಯಂತ್ರಿಸೋದಕ್ಕೆ ಸೇನಾ ಪಡೆಗಳು ಹಗಲಿರುಳು ಶ್ರಮಿಸ್ತಾ ಇವೆ ಅವರಿಗೆ ಅಲ್ಲಿ ಅತಿದೊಡ್ಡ ಅಡ್ಡಿ ಅಂತ ಆಗ್ತಾ ಇರೋದು ಆ ಭಾಗದ ಮಹಿಳೆಯರು ಮತ್ತು ಮಕ್ಕಳು ಅಲ್ಲಿ ಏನಾಗ್ತಾ ಇದೆ ಅಂದರೆ ಸೇನಾಪಡೆಗಳು ಕೂಂಬಿಂಗ್ಗೆ ಹೋಗ್ತಾ ಇರುವಾಗ ಮಹಿಳೆಯರು ಮಕ್ಕಳು ರಸ್ತೆಗೆ ಅಡ್ಡವಾಗಿ ನಿಂತ್ಕೋತಾರೆ ರಸ್ತೆಗಳನ್ನು ಬ್ಲಾಕ್ ಮಾಡ್ತಾರೆ ಹೆಂಗಸರ ಮೇಲೆ ಸೈನಿಕರು ದಾಳಿ ಮಾಡೋ ಹಾಗಿಲ್ಲ ಹಾಗೇನಾದರೂ ಮಾಡಿದರೆ ಅದು ಮಾನವ ಹಕ್ಕುಗಳ ಉಲ್ಲಂಘನೆಯ ಹೆಸರಲ್ಲಿ ದೊಡ್ಡ ವಿಷಯ ಆಗುತ್ತೆ ಹೀಗಾಗಿ ಸೈನಿಕರು ಕೂಡ ಅಲ್ಲಿ ಅಸಹಾಯಕರಾಗಬೇಕಾಗ್ತಾ ಇದೆ ಇದು ಗೊತ್ತಿರೋದ್ರಿಂದಲೇ ಮಿಲಿಟೆಂಟ್ಗಳು ಅಲ್ಲಿ ಹೆಣ್ಣು ಮಕ್ಕಳನ್ನು ಶೀಲ್ಡ್ಗಳಾಗಿ ಬಳಕೆ ಮಾಡ್ಕೋತಾ ಇದ್ದಾರೆ ಗೆಳೆಯರೇ ಅಲ್ಲಿನ ಪ್ರತ್ಯೇಕತಾವಾದಿ ಸಂಘಟನೆಗಳು ಅವುಗಳ ಚೈನಾ ಲಿಂಕು ಅಲ್ಲಿ ಹೇಗೆ ಮಹಿಳೆಯರು ಮಕ್ಕಳನ್ನು ಸೇನೆಯ ವಿರುದ್ಧ ಬಳಸಲಾಗ್ತಾ ಇದೆ ಸೇನಾ ಪಡೆಗಳಿಗೆ ಉಂಟಾಗ್ತಾ ಇರೋ ಸಮಸ್ಯೆಗಳೇನು ಅನ್ನೋ ಬಗ್ಗೆ ಈ ಹಿಂದಿನ ವಿಡಿಯೋಗಳಲ್ಲಿ ಕೂಡ ನಿಮಗೆ ವಿವರವಾಗಿ ಹೇಳಿದ್ದೆ ಮೊನ್ನೆ ಮಣಿಪುರದ ಗ್ರಾಮವೊಂದರಲ್ಲಿ ಅಡಗಿ ಕೂತಿದ್ದ 12 ಮಂದಿ ಕಂಗ್ಲೆ ಯವೋಲ್ ಕನ್ನಾಲುಪ್ ಅನ್ನೋ ಸಂಘಟನೆಯ ಉಗ್ರರ ಬಗ್ಗೆ ಮಾಹಿತಿ ಸಿಕ್ಕಿದೆ ಭದ್ರತಾ ಪಡೆಗಳಲ್ಲಿ ಹೋಗಿವೆ ಕೂಂಬಿಂಗ್ ನಡೆದು ಆ 12 ಮಂದಿಯನ್ನು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ ಅವರು ಆಯುಧಗಳ ಸಮೇತ ಈ ಉಗ್ರರ ತಂಡವನ್ನು ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಬರಬೇಕು ಅಷ್ಟು ಹೊತ್ತಿಗೆ ಅಲ್ಲಿಗೆ ಮಹಿಳೆಯರ ದಂಡು ಬಂದಿದೆ ಸುಮಾರು 1,500 ಮಂದಿ ಹೆಂಗಸರು ಸೇನಾ ಪಡೆಗೆ ಅಡ್ಡ ನಿಂತಿದ್ದಾರೆ ಅಲ್ಲಿ ಸೇನೆ ಬಲಪ್ರಯೋಗ ಮಾಡೋ ಹಾಗಿಲ್ಲ ಅಕಸ್ಮಾತ್ ಹಾಗೇನಾದರೂ ಮಾಡಿದರೆ ದೊಡ್ಡ ಮಟ್ಟದ ರಕ್ತಪಾತ ಆಗುತ್ತೆ ಹಾಗೆ ಅಲ್ಲಿನ ಹೆಂಗಸರಿಗೆ ಬುದ್ಧಿ ಹೇಳೋದು ಕೂಡ ಸೈನಿಕರಿಗೆ ಸಾಧ್ಯ ಆಗಿಲ್ಲ ಕಡೆಗೆ ಆ ಪ್ರತ್ಯೇಕತಾವಾದಿಗಳನ್ನು ಅಲ್ಲೇ ಬಿಟ್ಟು ವಾಪಸ್ಸು ಬರೋದು ಬಿಟ್ಟರೆ ಬೇರಿನ್ನೇನು ಮಾಡೋದಕ್ಕೆ ನಮ್ಮ ಯೋಧರಿಂದ ಸಾಧ್ಯ ಆಗಿಲ್ಲ ಆ ಪಡೆಯಲ್ಲಿ ಈ ಹಿಂದೆ ಸೈನಿಕರ ಸಾವಿಗೆ ಕಾರಣವಾಗಿದ್ದ ಕಮಾಂಡರ್ ಕೂಡ ಒಬ್ಬ ಇದ್ದ ಅವನನ್ನು ಹಿಡ್ಕೊಂಡು ಬರೋದಕ್ಕೆ ಕೂಡ ಮಹಿಳೆಯರು ಅವಕಾಶ ಕೊಡಲಿಲ್ಲ ಕಡೆಗೆ ಸೈನ್ಯ ಬರಿಗೈಯಲ್ಲಿ ವಾಪಸ್ಸು ಬರಬೇಕಾಯಿತು ಇದು ಬರೀ ಒಂದು ಕಡೆ ಮಾತ್ರ ಅಲ್ಲ ಮಣಿಪುರದ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ನಡೀತಾ ಇರೋದು ಇದೆ ಅಲ್ಲಿ ಸೇನಾ ಕಾರ್ಯಾಚರಣೆಗೆ ಸೇನೆಯ ಮೂವ್ಮೆಂಟ್ಗೆ ಮಹಿಳೆಯರು ಹಾಗೂ ಮಕ್ಕಳ ಮೂಲಕ ತೊಂದರೆ ಕೊಡಿಸಲಾಗ್ತಾ ಇದೆ ಕೆಲ ಕಡೆಗಳಲ್ಲಿ ಅಸ್ಸಾಂ ರೈಫಲ್ಸ್ ಕ್ಯಾಂಪುಗಳಿಗೆ ಹೋಗುವ ರಸ್ತೆಗಳನ್ನೇ ಅಗದು ಕಂದಕ ತೋಡಿದ್ದಾರೆ ಇದೆಲ್ಲ ಯೋಧರ ಮೂವ್ಮೆಂಟನ್ನು ತಡೆಯುವ ಪ್ರಯತ್ನ ಅಲ್ಲಿ ಪ್ರತ್ಯೇಕತಾವಾದಿಗಳು ಹೊರಟರು ಅಂದರೆ ಅವರಿಗೆ ಬೆಂಗಾವಲಾಗಿ 100 ಮಹಿಳೆಯರನ್ನು ಕರ್ಕೊಂಡು ಹೋಗಲಾಗ್ತಾ ಇದೆ ಎಲ್ಲೂ ಸೇನೆ ಆ ವಾಹನಗಳನ್ನು ಅಡ್ಡಗಟ್ಟಬಾರದು ಅವರ ಮೇಲೆ ದಾಳಿ ಮಾಡಬಾರದು ಸೇಫ್ ಪ್ಯಾಸೇಜ್ ಸಿಗಬೇಕು ಅಂತ ಅಲ್ಲಿನ ಉಗ್ರರು ಮಹಿಳೆಯರನ್ನು ಮುಂದಿಟ್ಟುಕೊಳ್ತಾ ಇದ್ದಾರೆ ಇದು ಅಲ್ಲಿನ ಭದ್ರತಾ ಪಡೆಗಳನ್ನು ಅಸಹಾಯಕ ಸ್ಥಿತಿಗೆ ತಳ್ತಾ ಇದೆ ಹೀಗಾಗಿನೇ ಮೊನ್ನೆ ಅಲ್ಲಿ ಏನಾಗ್ತಾ ಇದೆ ಅನ್ನೋ ಬಗ್ಗೆ ಒಂದು ವಿಡಿಯೋನ ಟ್ವೀಟ್ ಮಾಡಿರೋ ಭಾರತೀಯ ಸೇನೆ ಮಣಿಪುರವನ್ನು ಉಳಿಸೋದಕ್ಕೆ ನಾವು ಬಂದಿದ್ದೀವಿ ನಮಗೆ ನಿಮ್ಮ ಸಹಾಯ ಬೇಕು ಅಂತ ಅಲ್ಲಿನ ಮಹಿಳೆಯರಿಗೆ ಮನವಿ ಮಾಡಿಕೊಂಡಿದೆ ಆ ವಿಡಿಯೋನ ಕೂಡ ಇಲ್ಲೊಂದು ಸರಿ ನೀವು ನೋಡಿಬಿಡಿ ಗೆಳೆಯರೆ ಇದೆಲ್ಲದರ ಜೊತೆಗೆ ಮತ್ತೊಂದು ಆತಂಕಕಾರಿ ವಿಷಯ ಅಂದರೆ ಕಳೆದ 1 ತಿಂಗಳಲ್ಲಿ ಸುಮಾರು 3 ಹೆಚ್ಚು ವಾಹನಗಳ ತುಂಬ
ಮ್ಯಾನ್ಮಾರ್ ಗಡಿಯಿಂದ ಮಣಿಪುರದ ಪ್ರತ್ಯೇಕತಾವಾದಿಗಳು ಆಯುಧಗಳನ್ನು ತರಿಸಿಕೊಂಡಿದ್ದಾರೆ ಅನ್ನೋ ಮಾಹಿತಿಯನ್ನು ಬೇಹುಗಾರಿಕಾ ಏಜೆನ್ಸಿಗಳು ತಿಳಿಸ್ತಾ ಇವೆ. ಮೊನ್ನೆ ಇಂಟೆಲಿಜೆನ್ಸ್ ಮಾಹಿತಿಯನ್ನು ಆಧರಿಸಿ ದಾಳಿ ನಡೆಸಿರುವ ಮಣಿಪುರದ ಪೊಲೀಸರು ಹಾಗೂ 16th ಜಾಟ್ ರೆಜಿಮೆಂಟ್ ಪಡೆಗಳು ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳು, ವಾಹನಗಳು ಹಾಗೂ ಸುಮಾರು 2.5 ಲಕ್ಷ ರೂಪಾಯಿಯಷ್ಟು ಹಣದ ಜೊತೆಗೆ 4 ಆಯುಧ ಸ್ಮಗ್ಲರ್ಗಳನ್ನು ಕೂಡ ಬಂಧಿಸಿದ್ದಾರೆ. ಹೀಗೆ ಬಂಧಿತರಲ್ಲಿ IRB ಅಂದ್ರೆ ಇಂಡಿಯಾ ರಿಸರ್ವ್ ಬೆಟಾಲಿಯನ್ಗೆ ಸೇರಿದ ಸಿಬ್ಬಂದಿಯೊಬ್ಬನಿದ್ದ ಅಂತ ಹೇಳಲಾಗ್ತಾ ಇದೆ. ಗೆಳೆಯರೇ, ಅಲ್ಲಿನ ಪೊಲೀಸ್ ಇಲಾಖೆಯಲ್ಲಿ ಕೂಡ ಕೆಲವು ಮೇತಿಗಳು ಮೇತಿ ಪ್ರತ್ಯೇಕತಾವಾದಿಗಳಿಗೆ, ಕುಕ್ಕಿಗಳು ಕುಕ್ಕಿ ಪ್ರತ್ಯೇಕತಾವಾದಿಗಳಿಗೆ ಬೆಂಬಲವಾಗಿ ನಿಂತಿರುವುದು ಸೇನೆಗೆ ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಮಧ್ಯೆ ಅಲ್ಲಿನ ಸರ್ಕಾರ ಪ್ರತ್ಯೇಕತಾವಾದವನ್ನು ಮಟ್ಟ ಹಾಕೋದಕ್ಕೆ ಕಠಿಣ ಕ್ರಮಗಳನ್ನು ಕೈಗೊಳ್ಳೋ ಮಾತಾಡ್ತಾ ಇದೆ. ಆದರೂ ಅವರು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ನ ಮೂಡಲ್ಲೇ ಇದ್ದ ಹಾಗಿದೆ. ಸೇನೆಗೆ ಸಂಪೂರ್ಣ ಅಧಿಕಾರವನ್ನು ಕೊಟ್ರೆ ಅಲ್ಲಿನ ಎಲ್ಲ ಬಂಡುಕೋರರನ್ನ ಮಕಾಡೆ ಮಲಗಿಸ್ತಾರೆ. ಆದರೆ ಆ ಪ್ರಯತ್ನದಲ್ಲಿ ಹೆಚ್ಚು ಸಾವು ನೋವುಗಳು ಸಂಭವಿಸಿದರೆ ಕುಕ್ಕಿ ಹಾಗೂ ಮೇಥಿ ಇಬ್ಬರು ತಮ್ಮಿಂದ ದೂರ ಆದಾರು ಅನ್ನೋ ಭಯ ಅಲ್ಲಿನ ಸರ್ಕಾರವನ್ನು ಕಾಡ್ತಾ ಇರೋ ಹಾಗಿದೆ. ಈ ಮಧ್ಯೆ ಅಲ್ಲಿ ಸರ್ಕಾರಿ ಯಂತ್ರಾಂಗ ಕೆಲಸ ಮಾಡ್ತಿದೆ ಅನ್ನೋದನ್ನು ತೋರಿಸೋದಕ್ಕೆ ಕೆಲಸಕ್ಕೆ ಹಾಜರಾಗದ ಸಿಬ್ಬಂದಿಗೆ ಸಂಬಳ ಕಟ್ ಮಾಡ್ತೀವಿ ಅಂತ ಅಲ್ಲಿನ ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಹಾಗೆ ಮೇಥಿ ಮತ್ತು ಕುಕ್ಕಿ ಬುಡಕಟ್ಟು ಜನಾಂಗಗಳ ಜೊತೆ ಮಾತುಕತೆ ಮಾಡ್ತಾ ಇದ್ದೀವಿ, ಮಹಿಳೆಯರ ಮನವೊಲಿಸಿ ಅವರು ಪ್ರತ್ಯೇಕತಾವಾದಿಗಳಿಗೆ ಸಹಾಯ ಮಾಡದ ಹಾಗೆ ನೋಡಿಕೊಳ್ತೀವಿ ಅಂತ ಮುಖ್ಯಮಂತ್ರಿ ಬಿರೇನ್ ಸಿಂಗ್ ತಿಳಿಸಿದ್ದಾರೆ. ಮತ್ತೊಂದು ಕಡೆ ರಾಷ್ಟ್ರಾಧ್ಯಕ್ಷೆ ದ್ರೌಪದಿ ಮರ್ಮು ಮಣಿಪುರದ ಗವರ್ನರ್ ಅನಸೂಯ ಉಯಿಕೆ ಅವರನ್ನು ಕರೆಸಿಕೊಂಡು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಅಂದ್ರೆ ಕಳೆದ 2.5 ತಿಂಗಳಿಂದ ನಡೀತಾ ಇರುವ ಮಣಿಪುರದ ಸಂಘರ್ಷ ಏನಿದೆ ಅದಕ್ಕೆ ಸಾಕಷ್ಟು ಹಣ ಕೂಡ ಪಂಪ್ ಆಗ್ತಾ ಇದೆ ಅನ್ನೋದು. ಇಲ್ಲಿ ಆಯುಧಗಳನ್ನ ಮ್ಯಾನ್ಮಾರ್ ಚೀನಾ ಗಡಿಯಲ್ಲಿನ ಬ್ಲಾಕ್ ಮಾರ್ಕೆಟ್ ನಿಂದ ತರಿಸ್ಕೊಳ್ತಾ ಇದ್ದಾರೆ ಅನ್ನೋ ವರದಿಗಳಿವೆ. ಎಲ್ಲ ಕಲೋಶ್ನಿಕೋ ಹಾಗೂ ಇನ್ನಿತರ ಆಧುನಿಕ ಆಯುಧಗಳೇ, ಜೊತೆಗೆ ಮೋರ್ಟಾರುಗಳು ಕೂಡ ಪ್ರತ್ಯೇಕತಾವಾದಿಗಳ ಬಳಿಯಲ್ಲಿವೆ. ಇಷ್ಟೆಲ್ಲ ಆಯುಧ ಖರೀದಿಗೆ, ವಾಹನ ಖರೀದಿಗೆ ಅವರ ಬಳಿ ಹಣ ಎಲ್ಲಿಂದ ಬರ್ತಾ ಇದೆ? ಇನ್ನು ಸೇನಾ ವಾಹನಗಳಿಗೆ ಅಡ್ಡ ಹಾಕ್ತಾ ಇರೋ ಮಹಿಳೆಯರು ಅವರನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪ್ರತ್ಯೇಕತಾವಾದಿಗಳ ಜೊತೆ ಜೊತೆಗೆ ಕರೆದೊಯ್ಯಲಾಗ್ತಾ ಇದೆ. ಕಳೆದ 2.5 ತಿಂಗಳುಗಳಿಂದ ಇವರೆಲ್ಲ ಕೂಡ ಮನೆ ಮಠಗಳನ್ನು ಬಿಟ್ಟು, ದುಡಿಮೆಯನ್ನು ಬಿಟ್ಟು ಪ್ರತ್ಯೇಕತಾವಾದಿಗಳ ಜೊತೆಗೇ ಇರ್ತಾರೆ. ಅಂದ್ರೆ ಇವರನ್ನ ಸಾಕೋದಕ್ಕೆ ಕೂಡ ಹಣ ಬೇಕಲ್ವಾ? ಅದು ಎಲ್ಲಿಂದ ಬರ್ತಾ ಇದೆ? ಒಟ್ಟಾರೆ ಮಣಿಪುರದ ಗಲಭೆ ಯಾರೂ ಸ್ಪಾನ್ಸರ್ ಮಾಡದೆ ಇಷ್ಟು ದೀರ್ಘವಾಗಿ ನಡೆಯೋದಿಕ್ಕಂತೂ ಸಾಧ್ಯ ಇಲ್ಲ. ಅಲ್ಲಿ ಗಲಭೆಗಳ ಹಿಂದಿನ ಕಾಣದ ಕೈಗಳು ಯಾರವು ಅನ್ನೋದು ಕೂಡ ಇವತ್ತು ನಿಗೂಢವಾಗಿ ಉಳ್ಕೊಂಡಿದೆ. ಯಾಕೋ ಕೇಂದ್ರ ಸಚಿವ ಅಮಿತ್ ಶಾ ಕೂಡ ಇದು ಯಾವುದರ ಬಗ್ಗೆಯೂ ಮಾತಾಡ್ತಾ ಇಲ್ಲ. ಪಾಪ ಸೈನಿಕರು ಮಾತ್ರ ಅಲ್ಲಿ ಎರಡೂ ಕೈಗಳನ್ನ ಹಿಂದಕ್ಕೆ ಕಟ್ಟಿಸ್ಕೊಂಡು ಕುಸ್ತಿಗಿಳಿದವರು ಹಾಗೆ ಕಾಣ್ತಾ ಇದ್ದಾರೆ. ಇದು ಗೆಳೆಯರೇ ಮಣಿಪುರದ ಗಲಭೆಗೆ ಸಂಬಂಧಪಟ್ಟ ಒಂದಷ್ಟು ಅಪ್ಡೇಟ್ಸ್. ಈ ಹಿಂದೆ ಕೂಡ ಮಣಿಪುರದ ಬಗ್ಗೆ ಒಂದಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ, ಅದರ ಲಿಂಕ್ಗಳನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ಕೂಡ ನೋಡಬಹುದು. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.